ಇನ್ನು ಒಂದು ಈ ಸಭೆಯಲ್ಲಿ ನಾನು ಹೇಳಿ ಇಷ್ಟಪಡ್ತಾ ಇದ್ದೀನಿ, ನನ್ನನ್ನು ನೀವು ಪ್ರಾಮಾಣಿಕವಾಗಿರಿಸಿ, ರಾಜ್ಯ ರಾಜಕಾರಣದಲ್ಲಿ ಒಳ್ಳೆಯ ರೀತಿಯಲ್ಲಿ ರಾಜತಂತ್ರವನ್ನು ನೋಡುವಂತ ಸ್ಥಿತಿಗೆ ನಾನು ಸಂಪೂರ್ಣವಾದಂತಹ ಚಾಲನೆ ಕೊಡ್ತೀನಿ. ಯಾಕಂದ್ರೆ ತುಂಬಾ ವಿಷಯ ಇರುವಂತ ವ್ಯಕ್ತಿ ರಾಜೇಂದ್ರ, ತುಂಬಾ ವಿಷಯ ಇದೆ, ಯಾವುದೇ ಸಭೆಯಲ್ಲಿ ಕೊಟ್ಟರು ಅದರ ಬಗ್ಗೆ ನಿರಂತರವಾಗಿ ಮಾತಾಡುವಂತಹ ಒಂದು ಸರಸ್ವತಿ ಅವರ ಮನೆಯಲ್ಲಿದೆ. ರಾಜೇಂದ್ರ ಅವಶ್ಯಕತೆ ಎಲ್ಲ ಒಂದು ಕಡೆ ಪ್ರಾಮಾಣಿಕವಾಗಿ ಚಿಂತನದ ಏರಿಕೆಗೆ ದುಡಿದಂತ ವ್ಯಕ್ತಿ, ಅವರಿಗೆ ಒಂದು ಅವಕಾಶ ಸಿಗಬೇಕು. ಆ ಅವಕಾಶಕ್ಕೆ ನನ್ನ ಸಂಪೂರ್ಣವಾದಂತಹ ಸಹಕಾರವನ್ನು ನಾನು ಕೊಡ್ತೀನಿ ಎನ್ನುವ ಇನ್ನೊಮ್ಮೆ ಹೇಳ್ತಾ. ಇವತ್ತು ರಾಜ್ಯದಲ್ಲಿ ಕುಮಾರಣ್ಣನ ಅನಿವಾರ್ಯತೆ ಬಹಳ ಇದೆ, ನಮ್ಮ ರಾಜ್ಯಕ್ಕೆ ಕುಮಾರಣ್ಣ ಅನಿವಾರ್ಯನೇ. ಕುಮಾರಣ್ಣ ಇಲ್ಲದಿದ್ದರೆ ಬಹುಶಃ ನಮ್ಮ ಜೀವನ ಬಹಳ ಕಷ್ಟದ ಸ್ಥಿತಿಗೆ ಹೋಗ್ತದೆ. ಸ್ಪೆಷಲಿ ನಾವು ಏನು ರೈತರು ನಾವು ಏನಿದ್ದೀವಿ, ನಮ್ಮ ಸ್ಥಿತಿ ಬಹಳ ಚಿಂತಾಜನಕವಾದಂಥ ಸ್ಥಿತಿ ನನಗಿಲ್ಲ. ನೋಡಿದಷ್ಟು ನಡೆಸ್ಬೋದು, ಏನಿದ್ದು ರೈತರು 54,000 ಮನ್ನಾ ಮಾಡಿದಷ್ಟು ಹೋಗುತ್ತಾ ಅಂತ. ಆದರೆ ರೈತರ ಒಬ್ಬರ ಸಾಲವನ್ನು ಮನ್ನಾ ಮಾಡ್ತಾ ಇರೋಲ್ಲ ಕುಮಾರಣ್ಣ. ರೈತರ ಕಷ್ಟವನ್ನು ಅರ್ಥ ಮಾಡಬೇಕು ಕುಮಾರಣ್ಣ. ರೈತರ ಮುಖದಲ್ಲಿ ಗೆದ್ದುಕೊಂಡು 1,000,000,000,000 ಒಬ್ಬೊಬ್ಬ ವ್ಯಕ್ತಿಗಳ ಸಾಲವನ್ನು ಮನ್ನಾ ಮಾಡುವಂತಹ ಕೇಂದ್ರ ಸರ್ಕಾರದ ನೀತಿಯನ್ನು ನೋಡಿದಾಗ ಇಡೀ ಸಮೂಹ ಕರ್ನಾಟಕದ ರೈತ ಸಮೂಹಕ್ಕೆ 54,000,000,000 ರೈತ ಸಾಲವನ್ನು, ಶ್ರೀಶಕ್ತಿ ಸ್ವಸಹಾಯ ಸಂಘಗಳ 4,800,000,000 ಸಾಲವನ್ನು, ಚಾಲಕ ಸಂಘದ 480,000,000,000 ರೈತ ಸಾಲವನ್ನು, ಹೀಗೆ ಒಟ್ಟು 1,00,000,000,000 ಸಾಲವನ್ನು ಮನ್ನಾ ಮಾಡುವಂತ ಎದೆಗಾರಿಕೆಯನ್ನು ಕುಮಾರಣ್ಣ ತೋರಿಸಿದ್ದಾರೆ. ಅಷ್ಟು ಅದನ್ನು ಘೋಷಣೆ ಮಾಡಲಿಕ್ಕೆ ಒಂದು ಎದೆಗಾರಿಕೆ ಬೇಕು. ಮಾಡುವಂತದ್ದು ಎರಡನೇ ವಿಷಯ, ಈ 1,00,000,000,000 ಸಾಲವನ್ನು ಮನ್ನಾ ಮಾಡ್ತೀನಿ ಅಂತ ಹೇಳುವಂತ ಒಂದು ಎದೆಗಾರಿಕೆಯನ್ನು ತೋರಿಸಿದ್ರೆ ಕುಮಾರಣ್ಣ ಮಾಡಬಹುದು. ಬಂದ್ರೆ 100 ಪಾಲನ್ನು ಸಾಲವನ್ನು ಮನ್ನಾ ಮಾಡ್ತಾರೆ, ಅದೇ ವಿಷಯ. ಬಟ್ ಆದರೆ ನಿಮ್ಮನ್ನು ಏನು ಕೆಳಗಡೆ ಕೇಳ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, 113 ಸ್ಥಾನ ಮ್ಯಾಜಿಕ್ ಫಿಗರ್ ಏನಿದೆ ಅದನ್ನು ಕ್ರಾಸ್ ಮಾಡಿ ಕುಮಾರಣ್ಣ ಅಧಿಕಾರಕ್ಕೆ ಬರಬೇಕು. ಕುಮಾರಣ್ಣನ ಮನೋಭಾವದಲ್ಲಿ ಒಂದು ಕಡೆ ಅವ್ರ ಮನಸ್ಥಿತಿ, ನಾನು ಶೃಂಗೇರಿ ಶ್ರೇಣಿ ನಾನು ತಿಳ್ಕೊಂಡ್ಬಂದ್ರೆ ನಾನು ನನ್ನ ಸ್ವಂತ ಬಲದ ಮೇಲೆ ನನ್ನ ಅಧಿಕಾರವನ್ನು ಮಾಡಲಿಕ್ಕೆ ಅನ್ನೋ ಮನಸ್ಥಿತಿ ಕುಮಾರಣ್ಣ. ಹಾಗಾಗಿ ದಯವಿಟ್ಟು ನಿಮ್ಮನ್ನು ಕಳಕಳಿಂದ ಕೇಳ್ಕೊಳ್ತಾ ಇದ್ದೀನಿ, ನನ್ನನ್ನು ಈ ಶೃಂಗೇರಿ ಶ್ರೇಣಿ ಕೆಲಸಿ ನೀವು ಕಳಿಸ್ಬೇಕು. ಜೊತೆಯಲ್ಲಿ ತಂದೆಯವರು ಮಾಡಿರುವಂತಹ ಕಾರ್ಯ, 3 ಬಾರಿ ಶಾಸಕರಾಗಿ ನಾನು ಮುಖ್ಯಮಂತ್ರಿಗಳಿದ್ದೇನೆ, ಅವರು ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಅವ್ರು ಮಾಡಿರುವಂತಹ ಒಳ್ಳೆ ಕಾರ್ಯಗಳನ್ನು ಇವತ್ತು ಹಳ್ಳಿಗೆ ಹೋದಾಗ ಜನರು ನೆನೆಸಿಕೊಂಡು ಹೇಳ್ತಾರೆ. ಇಂತಿಂತ ಕೆಲಸಗಳು ತಂದೆಯವರ ಬೆಂಬಲವಾಗಿದೆ, ಊರಿಗೆ ಆಗಿರುವಂತಹ ಕೆಲಸ ಅಲ್ಲಿ ಸ್ವಂತ ವೈಯಕ್ತಿಕವಾಗಿ ಸಿಕ್ಕರು, ನಿಮ್ಮ ಕೆಲಸ ಸಿಕ್ಕಿರ್ಬೋದು ಅಥವಾ ಅವರಿಗೆ ಸಾಮಾನ್ಯ ಶಕ್ತಿ ಸಿಕ್ಕಿರ್ಬೋದು. ಬಹುಶಃ ನಿಮ್ಮ ಎಲ್ಲರೂ ತಾಲೂಕು ಅಂದರೆ ನಮ್ಮ ಕಡೆ ಬಹುಶಃ 2 ಎಕರೆ 3 ಎಕರೆ ಜಮೀನ್ದಾರರಾಗಿರುವಂಥ ಭಾಳ ಸಂಖ್ಯೆ ಆಗುತ್ತೆ. ಅದೆಲ್ಲ ಆಗಿರುವಂಥದ್ದು ತಂದೆಯವರ ಬೆಂಬಲ ಆಗಿರುವಂಥ ಕಾರ್ಯಗಳು. ಬಹುಶಃ ಇದನ್ನು ನಾವು ಮರದ ಕಾಗದದಲ್ಲಿ ವೋಟ್ ಕೇಳಿಕ್ಕೆ ಹೋದಂಥ ಸಂದರ್ಭದಲ್ಲಿ ದಯವಿಟ್ಟು ನೀವು ಒಂದು 5-10 ನಿಮಿಷಗಳನ್ನು ವ್ಯಯ ಮಾಡಿ, ಒಂದು ವೇಳೆ ಯಾರಾದರೂ ಹೋದಂಥ ಸಂದರ್ಭದಲ್ಲಿ ಅವರೇನಾದರೂ ಸ್ವಲ್ಪ ರಸ ಮಾತಾಡಿದರೆ ಅದನ್ನು ನಾವು ಮಾತಾಡಿಬಿಟ್ಬಿಡಿ. ಒಂದು 2 ನಿಮಿಷ ಮಾತಾಡಿದರೆ ಅದು ಖಾಲಿ ಆಗುತ್ತೆ. ಆಗ ನಿಧಾನಕ್ಕೆ ಅದರ ಬಗ್ಗೆ ಒಂದು ಸಂದೇಶ ಕೊಟ್ಟುಬಿಟ್ಟು ಯಾರಿಗೋಸ್ಕರ ನೀವು ಜನತರಲ್ಲಿ ಕೊಟ್ಬಿಡ್ಬೇಕು, ಯಾರಿಗೋಸ್ಕರ ನಮ್ಮ ಅಭ್ಯರ್ಥಿ ಕೊಟ್ಬಿಡ್ಬೇಕು, ಯಾರಿಗೋಸ್ಕರ ಕುಮಾರಣ್ಣ ಆಗಬೇಕು ಅನ್ನೋ ಮಾಹಿತಿಗಳನ್ನು ಕೊಟ್ಟರೆ ಅವ್ರು ಮನಸ್ಸಾಗಿ ಮನಸ್ಸನ್ನು ಮಾಡ್ತಾರೆ. ಇವತ್ತೆ ನಮ್ಮ ಕಡೆ ನಮ್ಮ ಕ್ಷೇತ್ರದ ಉತ್ತರದಿಂದ ನಾವು ಹೋಗ್ತಾ ಇದ್ದೀವಿ, ಬಹಳ ಒಳ್ಳೆಯ ಬಲವಾದಂತಹ ಒಂದು ಮನೆ ಕಾಣ್ತಾ ಇದೆ. ಬದಲಾವಣೆ ಅನ್ನೋದು 100 ನಿಶ್ಚಿತ ಜನ 100% ಬದಲಾವಣೆ ಮಾಡ್ತಾರೆ. ಬಹುಶಃ ಜೀವಾಗಾರ ಮಾಡೋಕ್ಕೆ ಹೇಳಿದ್ರು ಟ್ರೈನಿಂಗ್ ಫ್ಯಾಕ್ಟ್ರಿ ಇದ್ದೀನಿ, ಡೆಫಿನೆಟ್ಲಿ ನಾವು ಟ್ರೈನಿಂಗ್ ಫ್ಯಾಕ್ಟ್ರಿ ಇದ್ದೀವಿ. ನೀವು ಯಾವುದೇ ಥರದಲ್ಲಿ ಹೆದರುವಂಥದ್ದು ಏನು ಅವಶ್ಯಕತೆ ಇಲ್ಲ. ನೀವು 100 ರಾತ್ರಿ ದುಡಿತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಜನತಾದ ಕಾರ್ಯಕರ್ತರು ಪಡುವಂಥ ಶ್ರಮ ನೋಡಿದ್ರೆ ನನಗೆ ಒಂಥರ ಖುಷಿ ಆಗ್ತದೆ. ಎಲ್ಲೋ ಒಂದು ಬಿಗಿನಿಂಗ್ನಲ್ಲಿ ನಮ್ಮ ಸ್ವಲ್ಪ ನಿರಂತರ ಕಾಣ್ತಾ ಇತ್ತು, ನಮ್ದು ಎಲ್ಲೋ ಒಂದು ಸಂಘಟನೆಯಲ್ಲಿ ಸರಿ ಆಗ್ತೀನಿ ಅಂತೇಳಿ ಇತ್ತೀಚಿನ ದಿನಗಳಲ್ಲಿ ಕಾರ್ಯಕರ್ತರು ಮನೆ ಮನೆಯಲ್ಲಿ ತೆರಳುವಂಥದ್ದು ಅವ್ರದೇ ಆದಂಥ ಒಂದು ಗ್ರೂಪ್ಗಳನ್ನು ಮಾಡ್ಕೊಂಡು ಹೋಗಿ ಕೇಳುವಂಥ ರೀತಿಯನ್ನು ನೋಡಿದಾಗ ಎಲ್ಲೋ ಒಂದು ಜನತಾದ ಬಹಳ ಬಲಿಷ್ಠವಾಗಿ ಬೆಳೀತಿದೆ ಅನ್ನೋ ಹಳೆಯ ಜನತಾದ ನೆನಪುಗಳು ಒಂದು ಕಡೆ ಬರ್ತಾ ಇದೆ. ಏನೇ ಒಳ್ಳೆ ರೀತಿಯಲ್ಲಿ ನಾವು ಸಂಘಟನೆ ಆಗ್ತಿದ್ದೇವೆ ಅನ್ನೋ ಒಂದು ಮಾಹಿತಿಯನ್ನು ಸಹಿತ ಹಳೆಯ ಬರ್ತಾ ಇದೆ. ಎಲ್ಲರೂ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡೋಣ. ಕಾರ್ಯಕ್ರಮಗಳ ಇವುಗಳನ್ನು ನಾವು ಇಟ್ಟುಕೊಂಡು ಹೋದರೆ ಎಲ್ಲ ಗೊತ್ತಿರೋ ವಿಷಯ ನಿಮಗೆ. ಕುಮಾರಣ್ಣ ರೈತ ಸಾಲವನ್ನ ಇರ್ಬೋದು, ಒತ್ತುವರಿಗೆ ವಿಷಯವನ್ನು ನಾವು ಕುಮಾರಣ್ಣ ಒಪ್ಪ ಪದಾಗಿ ನಾವು ಹೇಳಿದ್ದೇವೆ. ಮಲೆನಾಡಿನ ಸಮಸ್ಯೆಗಳೇ ಬೇರೆ, ಬೈಲಸೀಮೆಯ ಸಮಸ್ಯೆಗಳೇ ಬೇರೆ. ಎಲ್ಲೋ ಒಂದು ಕಡೆ ಮಲೆನಾಡು ಮತ್ತು ಬೈಲಸೀಮೆ ಎರಡೂ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡಿರುವ ವ್ಯಕ್ತಿ ಕುಮಾರಣ್ಣ. ಮಲೆನಾಡಿನ ಸಮಸ್ಯೆಗಳು ಯಾಕಂದ್ರೆ
ಇವತ್ತು ಮನೆಯಲ್ಲಿ ಸಭೆ ಸಿಗಲಿಲ್ಲ, ಸುಮ್ಮನೆ ಯಾವ ಸರ್ಕಾರಿ ಜಾಗದಲ್ಲಿ ಕಟ್ಟಿರೋದು ಆಗಿ 300-400 ವರ್ಷ ಹಳೆ ಮನೆಗಳಿದೆ, ಹಳೆ ನಾವು ಏನು ಚೌಕಿ ಮನೆಗಳಿದೆ, ಆದಂತಹ ಮನೆಗಳೆಲ್ಲ ಇದೆ, ಆ ಮನೆಗಳು ಸಭೆ ಸಿಗಲಿಲ್ಲ, ಅದನ್ನು ಸಹಿತ ಬದಲಿದ್ದೀವಿ. ಜೊತೆಗಾಗಿ ಒತ್ತುವರಿ ಒತ್ತುವರಿ ಏನಿದೆ, ಇವತ್ತು ರೈಲ್ವೆ ಒತ್ತುವರಿಗೆ ಅವರ ಅಭಿಪ್ರಾಯ ಬಹಳ ತೀರಾ ಆಗಿದೆ. ಫಾರ್ಮ್ 50 ಏನು ಎಲಿಜಿಬಿಲಿಟಿ ಆಗಬೇಕು, ಅದರ ಎಲಿಜಿಬಿಲಿಟಿ ಆಧಾರದ ಮೇಲೆ ಅವ್ರು ಕೊಡಲೇಬೇಕು, ನಮಗೇನು ಅರ್ಹತೆ ಕೊಡೋದು ಕೊಡಲೇಬೇಕು. ಅದಕ್ಕಿಂತ ಮೇಲ್ಪಟ್ಟು ಆಗಿರುವಂಥ ಒತ್ತುವರಿ ಏನಿದೆ ಅದಕ್ಕೆ ನಿಮಗೆ ಕಾನೂನಲ್ಲಿ ನಿಮಗೆ 1000 ಜಿಬಿ ಕೊಡ್ತಿರ್ಬೋದು, ಅದಕ್ಕೆ ಅದ್ಮೇಲೆ ನಿಮಗೆ ಪ್ರಮಾಣ ಮಾಡುವಂಥ ಹಕ್ಕು ಕೊಡದಿರ್ಬೋದು. ಆದರೆ ನೀವು ಬೆಳೆಯುವಂಥ ಕೃಷಿಯೇ ಬೆಳೆದಂಥ ಕೃಷಿಯನ್ನು ನೀವು ತೆಗಿಲಿಕ್ಕೆ ಯಾರತ್ರ ತೊಂದರೆ ಆಗುತ್ತಿದ್ದೀರಿ, ಇರೋ ರೀತಿಯಲ್ಲಿ ಕಾನೂನಿನಲ್ಲಿ ರಕ್ಷಣೆ ಕೊಡ್ತೇನೆ ಅನ್ನುವ ವಿಷಯನ ಕುಮಾರಣ್ಣ ಹೇಳಿದ್ದಾರೆ.